ಜಲಮಾಲಿನ್ಯ ಕಾಯ್ದೆ ಉಲ್ಲಂಘನೆ ಮಾಡೋ ಮೂಲಕ ಪರಿಸರ ಹಾನಿ ಮಾಡ್ತಾ ಇರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಲೀಕತ್ವದ ಎಥನಾಲ್ ಕಾರ್ಖಾನೆಯನ್ನ ಬಂದ್ ಮಾಡೋಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನು ಹೊರಡಿಸಿದೆ. ಅಷ್ಟಕ್ಕೂ ಈ ಕಾರ್ಖಾನೆಯಿಂದ ಯಾವ ರೀತಿಯಲ್ಲಿ ಜಲಮಾಲಿನ್ಯ ವಾಯು ಮಾಲಿನ್ಯದ ಮೇಲೆ ಹಾನಿ ಆಗ್ತಾ ಇದೆ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಯತ್ನಾಳ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಮುಚ್ಚಲು ನೋಟಿಸ್. ರಾಜಕೀಯವಾಗಿ ಎದುರಿಸಲಾಗದೆ ಕಾಂಗ್ರೆಸ್ ನೋಟಿಸ್ ನೀಡಿದೆ. ನನ್ನ ಕಾರ್ಖಾನೆ ಮುಚ್ಚಿಸಲು ಸಾಧ್ಯ ಇಲ್ಲ ಎಂದು ಕೈಗೆ ಕೌಂಟ್. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಲೀಕತ್ವದ ಸಿದ್ಧಶ್ರೀ ಸವಾರ್ದ ಏತನಾಳ ಕಾರ್ಖಾನೆ ಕಳೆದ ಒಂದು ವರ್ಷದ ಹಿಂದೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಪ್ರಾರಂಭವಾಗಿತ್ತು. ಆದರೆ ಕಾರ್ಖಾನೆ ಪ್ರಾರಂಭವಾದಾಗಿನಿಂದಲೂ ಕಳೆದ ಒಂದು ವರ್ಷದಿಂದ ಪರಿಸರ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಕೊಂಡು ಬಂದಿತ್ತು. ಕಳೆದ ವರ್ಷ ಕಾರ್ಖಾನೆ ಆರಂಭವಾದಾಗ ಮಂಡಳಿ ಪ್ರಾದೇಶಿಕ ವಿಭಾಗದ ಅಧಿಕಾರಿಗಳು ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅನುಮತಿ ಪಡೆಯದೆ ಬಾಯ್ಲರ್ ಪ್ರಾರಂಭವಾಗಿರೋದು ಬೆಳಕಿಗೆ ಬಂದಿತ್ತು. ಕಬ್ಬು ಅರಿವಿಕೆ ತ್ಯಾಜ್ಯ ಸಂರಕ್ಷಣಾ ಘಟಕವು ನಿರ್ಮಾಣ ಹಂತದಲ್ಲಿರೋದು ಅನುಮತಿ ಪಡೆಯದೆ ಡಿಸ್ಟಿಲರಿ ಘಟಕವನ್ನು ಸ್ಥಾಪಿಸಿದ್ದು ಕಂಡು ಬಂದಿತ್ತು. ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ನಲ್ಲಿಯೇ ಕಾರ್ಖಾನೆಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. ನೀವು ಎಲ್ಲಾ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರ, ಹಾಗಿದ್ರೆ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ 1.5 ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ. ಅದು ರಾಜಕೀಯ ಪ್ರೇರಿತನ ಹೇಳಿ ಕೇಂದ್ರದ ಮೇಲೆ ಹೇಳಿ ಅವ್ರದ್ದೇ ಸರ್ಕಾರ ಇದೆಯಲ್ಲ, ಫ್ರೀ ದಾಖಲೆಗಳಿದೆ ಅಲ್ಲ, ಫೈನ್ ಕಟ್ಟಿದ ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ. ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು. ಯಾರು ಅವರಿಗೆ ಮಿಸ್ಗೈಡ್ ಮಾಡಿದರೆ ಗೊತ್ತಿಲ್ಲ. ಸಿದ್ಧಶ್ರೀ ಏತನಾಳ ಕಾರ್ಖಾನೆ ಹೊರಬಿಡುವ ಕೆಮಿಕಲ್ ಮಿಶ್ರಿತ ನೀರು ಚಿಂಚೋಳಿ ತಾಲೂಕಿನ ಮುಲ್ಲಾಮಾರಿ ಡ್ಯಾಮ್ಗೆ ಹರಿದು ಬರುತ್ತವೆ. ಹೀಗೆ ಈ ನೀರು ನಂತರ ಸೇಡಂ ತಾಲೂಕಿನ ಕಾಗಿನಾ ನದಿಗೆ ಸೇರುತ್ತದೆ. ಫ್ಯಾಕ್ಟರಿಯಿಂದ ಹೊರಬರುವ ಈ ಕೆಮಿಕಲ್ ಮಿಶ್ರಿತ ನೀರಿನಿಂದ ಸಾರ್ವಜನಿಕರಿಗೆ, ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ದೂರು ನೀಡಲಾಗಿದೆ. ಗುಲ್ಬರ್ಗಾ ಜಿಲ್ಲಾ ಚಿಂಚೋಳಿ ತಾಲೂಕಿನಲ್ಲಿ ಮುಲ್ಲಾಮಾರಿ ಏತ ನೀರಾವರಿ ಡ್ಯಾಮಿಗೆ, ಆ ಡ್ಯಾಮಿನಿಂದ ಇಡೀ ಈ ಭಾಗದ ಡ್ಯಾಮಿನಿಂದ ನೀರಂತರ ಇಡೀ ಚಿಂಚೋಳಿ ಬ್ರಿಡ್ಜ್ನಲ್ಲಿ ಆಯಿತು. ಇಡೀ ಕಾಗಿನ ಡ್ಯಾಮಿಗಾಗಿ ತರ್ತಕ್ಕಂಥ ಈ ನೀರನ್ನು ಚಿಂಚೋಳಿ ಬ್ರಿಡ್ಜ್ ಹಚ್ಚಿಕೊಂಡು ಮಾತ್ರ ಒಳ್ಳೆ ನೀರಿದೆ, ತಿಳಿ ನೀರಿದೆ, ಚಲೋ ನೀರಿದೆ. ಈ ನೀರನ್ನು ದನ ಕರುಗಳು ಕೊಡ್ತಾವೆ, ಹೆಣ್ಣುಗಳು ಕೊಡ್ತಾವೆ, ಹಿಂದುಗಳು ಕೊಡ್ತಾವೆ, ಹಿಂದುಗಳು ಕೊಡ್ತಾವೆ, ಪ್ರಾಣಿ ಪಕ್ಷಿಗಳು ಕೊಡ್ತಾವೆ, ಕೋಳಿಗಳು ಕೊಡ್ತಾವೆ, ಮನುಷ್ಯರು ಕೂಡ ಕುಡಿಯೋಕ್ಕೆ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಮತ್ತು ಎಣ್ಣೆ ಕೂಡ ಬೆಳೆಗಳಿಗೆ ಎಣ್ಣೆನ ಅಂಶ ಇದರಲ್ಲಿ ಏನು ಸಿದ್ಧಾರ್ಥರಿ ಎಥನಾಲ್ ಫ್ಯಾಕ್ಟ್ರಿ ಇದೆ. ಎಥನಾಲ್ ಫ್ಯಾಕ್ಟ್ರಿ ಮೂಲಕ ನೀರು ಕೆಮಿಕಲ್ ನೀರು ಗಲೀಸ್ ನೀರು ಈ ಫ್ಯಾಕ್ಟ್ರಿ ನೀರು ಅನ್ಕರ ಇಡೀ ನೇರವಾಗಿ ಬಂದು ಹಳ್ಳಕ್ಕೆ ಬಿಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಲೀಕತ್ವದ ಸಿದ್ಧಶ್ರೀ ಸವಾರ್ದ ಸಕ್ಕರೆ ಕಾರ್ಖಾನೆ ಅಷ್ಟೇ ಅಲ್ಲದೆ ರೇಣುಕಾ ಶುಗರ್ಸ್, ಉಗಾರ್ ಶುಗರ್ಸ್ ಸೇರಿದಂತೆ ಹಲವಾರು ಸಕ್ಕರೆ ಕಾರ್ಖಾನೆಗಳಿವೆ. ಈ ಎಲ್ಲಾ ಕಾರ್ಖಾನೆಗಳಿಂದಲೂ ಪ್ರತಿನಿತ್ಯ ವಾಯುಮಾಲಿನ್ಯ, ಜಲಮಾಲಿನ್ಯ ಉಂಟಾಗ್ತಿದೆ. ಆದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೇವಲ ಯತ್ನಾಳ್ ಮಾಲೀಕತ್ವದ ಸಿದ್ಧಶ್ರೀ ಸವಾರ್ದ ಸಹಕಾರಿ ಮೇಲೆ ಕ್ರಮ ಕೈಗೊಂಡಿರೋದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂಬ ಮಾತು ಕೇಳಿ ಬರ್ತಿವೆ. ಸಿದ್ದು ಸಾತಿಹಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.